ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಜೀರೋಯಿಂದ ಸೊನ್ನೆಯಿಂದ ಹೀರೋ ಆದಂಥ ಯಾರಾದರೂ ಒಬ್ಬರು ಕನ್ನಡ ಚಿತ್ರರಂಗದಲ್ಲಿ ವ್ಯಕ್ತಿ ಇದ್ದಾರೆ ಅಂತಂದರೆ ಅದು ನಮ್ಮೆಲ್ಲರ ನೆಚ್ಚಿನ ನಾಯಕ ಡಿ ಬಾಸ್ ದರ್ಶನ್ ಅವರು. ಯಾಕೆ ಅಂತಂದರೆ ಚಿತ್ರರಂಗದಲ್ಲಿ ಬಹಳ ಕಷ್ಟಪಟ್ಟು ಒಬ್ಬ ಲೈಟ್ ಬಾಯ್ ಆಗಿ ನಮ್ಮ ಅಧ್ಯಕ್ಷರಿಲ್ಲ ಇದ್ದಾರೆ ಅವರನ್ನೇ ಚಿತ್ರರಂಗಕ್ಕೆ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡಿದರು. ಯಾಕೆ ಅಂದರೆ ಅಂಬರೀಷ್ ಅಣ್ಣನವರ ಮಾನಸ ಪುತ್ರ, ಅಂಬರೀಷ್ ಅಣ್ಣನವರ ದೊಡ್ಡ ಅಭಿಮಾನಿ, ಅಣ್ಣನ ಮುಂದೆ ನಿಂತ್ಕೊಂಡು ಮಾತಾಡುವಷ್ಟು ದೊಡ್ಡವರಲ್ಲ ನಾವು. ಆದ್ರೂ ಕೂಡ ನಮ್ಮೆಲ್ಲರ ಪುಣ್ಯ ಅಂತಂದರೆ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೇತೃತ್ವವನ್ನು ವಹಿಸಿರುವಂತಹ ಸಾರಥಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವೆಲ್ಲರೂ ಅಂತಂದರೆ ನಮ್ಮ ಸೌಭಾಗ್ಯ. ಹಾಗೆಯೇ ಕನ್ನಡ ಚಿತ್ರರಂಗದಲ್ಲಿ ಎಂದೂ ಮರೆಯಲಾಗದಂತಹ ಮಾಣಿಕ್ಯ ಅಂಬರೀಷ್ ಅಣ್ಣನವರ ಬಲಗೈ ಇದ್ರೂ ಕೂಡ ಇಂತಹ ಒಬ್ಬ ನಟನಿಗೇನೆ ಇಂತಹ ಕಿರುಕುಳವನ್ನು ಯಾರೇ ಕೊಟ್ಟಿರಲಿ, ಅದು ಅನ್ಯ ಭಾಷಿಕರಾಗಿರಲಿ ಅನ್ಯ ಧರ್ಮದೇವರೇ ಆಗಿರಲಿ, ಯಾರೇ ಮಾಡಿದರೂ ತಪ್ಪು, ಅಂತಹ ಕೃತ್ಯ ಎಸಗಿದಂತಹ ಸಿಕಂಡಿಯನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಬಂಧಿಸಿ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಇಲ್ಲದಿದ್ದರೆ ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸಗಳನ್ನು ಕಿಡಿಗೇಡಿಗಳು ಮಾಡ್ತಾ ಇರ್ತಾರೆ. ಇಂತಹ ಕಿಡಿಗೇಡಿಗಳಿಗೆ ಅವಕಾಶ ಕೊಡಬಾರ್ದು. ರಾಜ್ಯ ಪೊಲೀಸ್ ಇಲಾಖೆಗೆ ತನ್ನದೇ ಆದಂತಹ ಒಂದು ಗೌರವ ಇದೆ, ಘನತೆ ಇದೆ, ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಇದ್ದಾರೆ. ಮುಂದೊಂದು ದಿನ ಕ್ರಾಂತಿ ಆದರೆ ಬರ್ತಾ ಇರೋದು ಕ್ರಾಂತಿನೇ, ದರ್ಶನ್ ಅವರ ಚಿತ್ರ ಮುಂದಿನ ಕ್ರಾಂತಿ. ಆ ಕ್ರಾಂತಿ ಆಗೋದಕ್ಕೂ ಮೊದಲೇ ಸಿಡಿದೇಳುವಂತಹ ಅಭಿಮಾನಿ ವರ್ಗ ಇದೆ. ಇಂತಹ ದೊಡ್ಡ ಫ್ಯಾನ್ಸ್ ಫಾಲೋಯಿಂಗ್ ಇರುವಂತಹ ನಟನ್ಗೇನೆ ಈ ಥರ ಕಿರುಕುಳ ಕೊಟ್ಟರೆ ಇನ್ನು ಸಣ್ಣ ಪುಟ್ಟ ನಟರುಗಳು ಬೆಳೀತಾರ ಅಂತ ಭಾವನೆ ನಮಗೆಲ್ಲ ಇದೆ. ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ನಾಯಕ ರೆಬಲ್ ಸ್ಟಾರ್ ಅಂಬರೀಶ್ರವರು ನಮ್ಮನ್ನೆಲ್ಲ ಆಗಲಿ 4 ವರ್ಷಗಳಾಗಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ಮುಂದೆ ನಾನು ನನ್ನದೊಂದು ಸಣ್ಣ ಮನವಿ. ಅವರು ದೊಡ್ಡ ಅಭಿಮಾನಿ, ನಾನು ಸಣ್ಣ ಅಭಿಮಾನಿ. ಮನವಿ ಮಾಡ್ತಾ ಇದ್ದೀನಿ ಸರ್, ಅಂಬರೀಷ್ ಅಣ್ಣನವರ ರಸ್ತೆ ಮತ್ತು ಅಂಬರೀಷ್ ಅಣ್ಣನವರ ಪುತ್ತುಳಿ ಸಾರ್ವಜನಿಕ ಸ್ಥಳಗಳಲ್ಲಿ ಬೆಂಗಳೂರುಗಳಲ್ಲಿ ಹಾಕಬೇಕು ಅಂತ ನಿಮ್ಮ ಮೂಲಕ ದಯವಿಟ್ಟು ಕೈಮುಗಿದು ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು.